ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಉಕ್ರೇನ್ ಮತ್ತು ರಷ್ಯಾದ ನಡುವಿನ ಸಂಘರ್ಷ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಕ್ಯೂ ನಗರವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ರಷ್ಯಾದ ಸೇನೆ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ತಾವು ಮಾತುಕತೆಗಳಿಗೂ ಸಿದ್ಧ ಇರುವುದಾಗಿ ರಷ್ಯಾ ತಿಳಿಸ್ತಾ ಇದೆ. ಆದರೆ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಶಾಂತಿಯ ಮಾರ್ಗದಲ್ಲಿ ಮಾತುಕತೆಗೆ ಬನ್ನಿ ಅಂತ ರಷ್ಯಾ ಉಕ್ರೇನ್ಗೆ ಕರೆ ಕೊಟ್ಟಿದೆ. ಈ ಮಧ್ಯೆ ಉಕ್ರೇನ್ನ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ಸಹಾಯಕ್ಕಾಗಿ ಭಾರತಕ್ಕೆ ಮನವಿ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ ಜೊತೆಗೆ ಸುದೀರ್ಘವಾಗಿ ಮಾತನಾಡಿರುವ ಜೆಲೆನ್ಸ್ಕಿ ರಷ್ಯಾದ ಜೊತೆಗಿನ ಸಂಧಾನಕ್ಕೆ ಭಾರತ ಮಧ್ಯಸ್ಥಿಕೆಯನ್ನು ವಹಿಸಲಿ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ರಷ್ಯಾ ಅಧ್ಯಕ್ಷ ಪುತಿನ್ ಜೊತೆಗೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಿದ್ದು, ಶಾಂತಿ ಕಾಪಾಡಿಕೊಳ್ಳೋದಕ್ಕೆ ದಾಳಿಯನ್ನು ನಿಲ್ಲಿಸೋದಕ್ಕೆ ಭಾರತ ರಷ್ಯಾಗೆ ಮನವಿ ಮಾಡಿಕೊಂಡಿದೆ. ಮತ್ತೊಂದು ಕಡೆ ಉಕ್ರೇನಿನ ಜನ ಅಕ್ಕಪಕ್ಕದ ದೇಶಗಳಿಗೆ ವಲಸೆ ಹೋಗ್ತಾ ಇರೋದು, ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇರುವ ಹೆಣ್ಣುಮಕ್ಕಳು, ಅವರ ನೋವು, ಕಣ್ಣೀರು, ಕುಟುಂಬದ ಸದಸ್ಯರನ್ನು ಕಳ್ಕೊಂಡವರ ಆಕ್ರಂದನ, ಕುಟುಂಬಗಳಿಂದ ಬೇರ್ಪಟ್ಟವರ ಅಗಲಿಕೆಯ ನೋವು, ಇವೆಲ್ಲ ಕೂಡ ಹೃದಯ ವಿದ್ರಾವಕವಾಗಿ ಕಾಣಿಸ್ತಾ ಇವೆ. ಉಕ್ರೇನಿಗೆ ತಮ್ಮ ಸೇನೆಯನ್ನು ಕಳುಹಿಸೋದಿಲ್ಲ ಅಂತ ಅಮೆರಿಕ ಹಾಗೂ ನ್ಯಾಟೋ ದೇಶಗಳು ಹೇಳಿದಾಗ ಈ ಯುದ್ಧ ಹೆಚ್ಚು ದಿನ ನಡೆಯೋದಿಲ್ಲ ಅನಿಸಿತ್ತು. ರಷ್ಯಾದ ಶಕ್ತಿಯ ಮುಂದೆ ಉಕ್ರೇನ್ ಒಬ್ಬಂಟಿಯಾಗಿ ಬಹಳಷ್ಟು ದಿನ ನಿಲ್ಲೋದಕ್ಕೆ ಸಾಧ್ಯ ಕೂಡ ಇರಲಿಲ್ಲ. ಆದರೆ ಇಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆ ಎಂದು ನಡೀತಾ ಇದೆ. ಈಗ ಉಕ್ರೇನ್ನ ಸಹಾಯಕ್ಕಾಗಿ ವಿಶ್ವದ 25 ದೇಶಗಳು ನಿಂತಿವೆ. ರಷ್ಯಾದ ವಿರುದ್ಧ ಉಕ್ರೇನಿಗೆ ಬೇಕಾದ ಆಯುಧಗಳನ್ನು, ಹಣಕಾಸಿನ ನೆರವನ್ನು ಕೊಡೋದಕ್ಕೆ ಆ ದೇಶಗಳು ಸಿದ್ಧ ಆಗಿವೆ. ನ್ಯಾಟೋ ದೇಶಗಳ ಈ ಆಯುಧಗಳು ಕೈ ಸೇರಿದರೆ ಉಕ್ರೇನ್ ಇನ್ನಷ್ಟು ದಿನಗಳ ಕಾಲ ರಷ್ಯಾನ ಎದುರಿಸೋದಕ್ಕೆ ಸಾಧ್ಯ ಆಗಬಹುದು. ಇಲ್ಲಿ ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಸಂಘರ್ಷ 3ನೇ ವಿಶ್ವಯುದ್ಧಕ್ಕೆ ದಾರಿ ಮಾಡಿಕೊಡೋದಕ್ಕೆ ಒಂದು ಚಿಕ್ಕ ಗೆರೆಯಷ್ಟೇ ಬಾಕಿ ಉಳಿದಿರುತ್ತೆ. ಆ ರೇಖೆಯನ್ನು ರಷ್ಯಾ ದಾಟಿಬಿಟ್ರೆ ಅಥವಾ ಅಲ್ಲಿ ಚಿಕ್ಕದೊಂದು ಅನಾಹುತ ನಡೆದರೂ ಕೂಡ ಇದು ಖಂಡಿತ 3ನೇ ವಿಶ್ವಯುದ್ಧದ ರೂಪವನ್ನು ಪಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆ ಚಿಕ್ಕ ರೇಖೆಯನ್ನು ರಷ್ಯಾ ದಾಟಿಬಿಡಲಿ ಅನ್ನೋ ಬಯಕೆ ನ್ಯಾಟೋ ಹಾಗೂ ಅಮೆರಿಕ ಪಡೆಗಳಿಗೆ ಇದ್ದಾಗಿದೆ. ಗೆಳೆಯರೆ, ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಜರ್ಮನಿ ಉಕ್ರೇನಿನ ನೆರವಿಗೆ ಬರ್ತಾ ಇದೆ. ಅತ್ಯಂತ ಅಪಾಯಕಾರಿ ಆಯುಧಗಳನ್ನು ಬೇರೆ ದೇಶಗಳಿಗೆ, ಅದರಲ್ಲೂ ಯುದ್ಧಗ್ರಸ್ತ ದೇಶಗಳಿಗೆ ಸರಬರಾಜು ಮಾಡುವುದಿಲ್ಲ ಅನ್ನೋ ತನ್ನ ನಿಯಮವನ್ನು ಮೀರಿ ಉಕ್ರೇನ್ಗೆ ಕ್ಷಿಪಣಿಗಳನ್ನು, ಆ್ಯಂಟಿ ಟ್ಯಾಂಕ್ ಮಿಸೈಲ್ಗಳನ್ನು ಜರ್ಮನಿ ಕಳುಹಿಸಿಕೊಡ್ತಾ ಇದೆ. ಹಾಗೆಯೇ ಫ್ರಾನ್ಸ್, ನೆದರ್ಲ್ಯಾಂಡ್, ಹಂಗೇರಿಗಳಿಂದ ಕೂಡ ಶಸ್ತ್ರಾಸ್ತ್ರಗಳು ಉಕ್ರೇನನ್ನು ತಲುಪ್ತಾ ಇದ್ದು ಯುದ್ಧ ನಿಧಾನವಾಗಿ ತನ್ನ ತೀವ್ರತೆಯನ್ನು ಹೆಚ್ಚು ಮಾಡಿಕೊಳ್ತಾ ಇದೆ. ಈಗ ರಷ್ಯಾ ಆಡ್ತಿರೋ ಮಾತುಗಳನ್ನು ಕೇಳಿದರೆ ಯುದ್ಧ ಅವರಿಗೆ ಕೂಡ ಬೇಕಿದ್ದ ಹಾಗಿರಲಿಲ್ಲ. ದಾಳಿ ಆರಂಭವಾದ ಕೂಡಲೇ ಉಕ್ರೇನ್ ಸಂಧಾನಕ್ಕೆ ಮುಂದಾಗುತ್ತೆ ಅನ್ನೋ ನಿರೀಕ್ಷೆಗಳು ರಷ್ಯಾಗಿದ್ವು. ಜೊತೆಗೆ ಲುಹಾನ್ಸ್ ಹಾಗೂ ಡೊನೆಸ್ಕ್ಗಳನ್ನು ಪ್ರತ್ಯೇಕ ದೇಶಗಳು ಅಂತ ಘೋಷಿಸಿ ಉಕ್ರೇನ್ ಹಾಗೂ ರಷ್ಯಾದ ನಡುವೆ ಒಂದು ಬಫರ್ ಝೋನನ್ನು ನಿರ್ಮಾಣ ಮಾಡಿಕೊಂಡು ಬ್ಲ್ಯಾಕ್ ಸೀ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಬೇಕು ಅನ್ನೋದಷ್ಟೇ ರಷ್ಯಾದ ಉದ್ದೇಶದ ಹಾಗಿತ್ತು. ಆದರೆ ರಷ್ಯಾ ನಿರೀಕ್ಷೆ ಮಾಡಿದ ಹಾಗೆ ಅಲ್ಲಿ ಏನೂ ಆಗಿಲ್ಲ. ಬದಲಿಗೆ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ದಾರಿಯಾಗುವ ಲಕ್ಷಣಗಳು ಸದ್ಯಕ್ಕೆ ಕಂಡು ಬರ್ತಾ ಇವೆ. ಮೊನ್ನೆ ಉಕ್ರೇನ್ನ ಯೋಧನೊಬ್ಬ ರಷ್ಯಾ ಸೇನೆಯನ್ನು ತಡೆಯುವ ನಿಟ್ಟಲ್ಲಿ ಬ್ರಿಡ್ಜೊಂದರ ಮೇಲೆ ನಿಂತು ತನ್ನನ್ನು ತಾನು ಸ್ಫೋಟಿಸಿಕೊಂಡ ಘಟನೆ ಉಕ್ರೇನಿ ಸೈನ್ಯದ ಉತ್ಸಾಹವನ್ನು, ಬಲಿದಾನದ ಕೆಚ್ಚನ್ನು ಹೆಚ್ಚು ಮಾಡಿದೆ. ಉಕ್ರೇನ್ ಯೋಧರು ಮತ್ತಷ್ಟು ಉತ್ಸಾಹದಿಂದ ರಷ್ಯಾ ಸೇನೆಯನ್ನು ಎದುರಿಸಿ ನಿಂತಿದ್ದಾರೆ. ಈ ಮಧ್ಯೆ ಜರ್ಮನಿ ತನ್ನಲ್ಲಿನ ಭಯಾನಕ ಕ್ಷಿಪಣಿಗಳನ್ನು, ಆ್ಯಂಟಿ ಟ್ಯಾಂಕ್ ಮಿಸೈಲ್ಗಳನ್ನು ಉಕ್ರೇನ್ಗೆ ರವಾನೆ ಮಾಡ್ತಾ ಇದೆ. ಈ ಬಗ್ಗೆ ಶನಿವಾರ ಜರ್ಮನಿಯ ಸಂಸತ್ತಿನಲ್ಲಿ ಮಹತ್ವದ ನಿರ್ಣಯವೊಂದನ್ನು ಅಂಗೀಕರಿಸಲಾಗಿದೆ. 1,000 ಆ್ಯಂಟಿ ಟ್ಯಾಂಕ್ ಮಿಸೈಲ್ ಹಾಗೂ 500 ಸ್ಟ್ರಿಂಗರ್ಗಳನ್ನು ಉಕ್ರೇನ್ಗೆ ಕಳುಹಿಸಿಕೊಡಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಟ್ಟಿರುವ ಜರ್ಮನಿಯ ಚಾನ್ಸಲರ್ ಓಲಾಫ್ ಶೋಲ್ಜ್ ಉಕ್ರೇನ್ಗೆ ಸಹಾಯ ಮಾಡಬೇಕಾಗಿರುವುದು ಸದ್ಯಕ್ಕೆ ನಮ್ಮ ಕರ್ತವ್ಯ. ರಷ್ಯಾದ ಸೇನೆಯ ವಿರುದ್ಧ ಉಕ್ರೇನ್ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಮಾಡ್ತೀವಿ ಅಂತ ಹೇಳೋದ್ರ ಮೂಲಕ ಉಕ್ರೇನ್ಗೆ ಅಗತ್ಯ ಶಸ್ತ್ರಾಸ್ತ್ರಗಳನ್ನು ಪೂರೈಸುವ ಭರವಸೆಯನ್ನು ಕೊಟ್ಟಿದ್ದಾರೆ. ಇದಲ್ಲದೆ ಜರ್ಮನಿಯಿಂದ ಸುಮಾರು 14 ಆರ್ಮ್ಡ್ ವೆಹಿಕಲ್ಸ್, 10,000 ಟನ್ ಫ್ಯೂಯೆಲನ್ನು ಕೂಡ ಉಕ್ರೇನ್ಗೆ ಕಳುಹಿಸೋದಾಗಿ ಜರ್ಮನಿಯ ಎಕನಾಮಿಕ್ ಅಂಡ್ ಕ್ಲೈಮೇಟ್ ಮಿನಿಸ್ಟ್ರಿ ತಿಳಿಸಿದೆ. ಈ ಹಿಂದೆ ಜರ್ಮನಿ ಉಕ್ರೇನ್ನ ಸೇನೆಗೆ 5,000 ಹೆಲ್ಮೆಟ್ಗಳನ್ನು ರವಾನೆ ಮಾಡಿದ್ದನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೋಬೇಕು. ಇದಲ್ಲದೆ ನೆದರ್ಲ್ಯಾಂಡ್ನಿಂದ ಉಕ್ರೇನ್ಗೆ ಹೋಗುವ 200 ಮಿಸೈಲ್ಗಳಿಗೆ ಕೂಡ ದಾರಿ ಮಾಡಿಕೊಡೋದಾಗಿ ಜರ್ಮನಿ ತಿಳಿಸಿದೆ. ಇನ್ನು ಅಮೆರಿಕ ಉಕ್ರೇನ್ಗೆ ತಕ್ಷಣಕ್ಕೆ ಸುಮಾರು $350 ಮಿಲಿಯನ್ಗಳಷ್ಟು ಸಹಾಯವನ್ನು ನೀಡುವುದಾಗಿ ಘೋಷಣೆ ಮಾಡಿದೆ. ಇದರ ಜೊತೆಗೆ ಉಕ್ರೇನ್ ಅಧ್ಯಕ್ಷರ ಮನವಿಯ ಮೇರೆಗೆ ಆ್ಯಂಟಿ ಆರ್ಮರ್ಗಳು, ಆ್ಯಂಟಿ ಟ್ಯಾಂಕ್ ವೆಪನ್ನುಗಳು, ಯುದ್ಧೋಪಕರಣಗಳು ಹಾಗೂ ಶಸ್ತ್ರಾಸ್ತ್ರಗಳನ್ನು ಆದಷ್ಟು ಶೀಘ್ರವಾಗಿ ಉಕ್ರೇನ್ಗೆ ಕಳುಹಿಸೋದಾಗಿ ಅಮೆರಿಕ ಹೇಳಿದೆ. ಹಾಗೆ ಫ್ರಾನ್ಸ್ನಿಂದ ಕೂಡ ಸುಮಾರು 100 ಮಿಲಿಯನ್ ಯುರೋ ಮೌಲ್ಯದ ಶಸ್ತ್ರಾಸ್ತ್ರಗಳು ರವಾನೆ ಆಗುತ್ತವೆ. ಹಂಗೇರಿಯಿಂದ ಕೂಡ ಸಾಧ್ಯ ಆದಷ್ಟರ ಮಟ್ಟಿಗೆ ಉಕ್ರೇನ್ಗೆ ಶಸ್ತ್ರಾಸ್ತ್ರಗಳ ಪೂರೈಕೆ ಆಗುತ್ತೆ.
ಹೀಗೆ ಸಾಕಷ್ಟು ದೇಶಗಳು ಉಕ್ರೇನ್ಗೆ ಅಗತ್ಯವಿರುವ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇದ್ದು ಕೀವ್ ನಗರವನ್ನು ರಷ್ಯಾದ ಕೈಗೆ ಸುಲಭವಾಗಿ ಸಿಗದ ಹಾಗೆ ಇನ್ನಷ್ಟು ದಿನಗಳ ಕಾಲ ತಡೆಯುವಲ್ಲಿ ಈ ಶಸ್ತ್ರಾಸ್ತ್ರಗಳು ಉಪಯುಕ್ತ ಆಗುತ್ತವೆ. ಇದೆಲ್ಲದರ ಜೊತೆಗೆ ಬ್ರಿಟನ್ ಮತ್ತು ಯುರೋಪಿಯನ್ ಯೂನಿಯನ್ಗಳು ರಷ್ಯಾದ ಮೇಲೆ ಸ್ವಿಫ್ಟ್ ಬ್ಯಾನ್ ಹೇರಿವೆ. ಹೀಗಾಗಿ ರಷ್ಯಾದ ಸೆಂಟ್ರಲ್ ಬ್ಯಾಂಕಲ್ಲಿ $600 ಬಿಲಿಯನ್ನಷ್ಟು ಫಾರಿನ್ ರಿಸರ್ವ್ ಕೆಲಸಕ್ಕೆ ಬಾರದ ಹಾಗಾಗುತ್ತೆ. ಹಾಗೆಯೇ ಸುಮಾರು 1100 ರಷ್ಯನ್ ಬ್ಯಾಂಕ್ಗಳ ಮೇಲೆ ಇದರ ಪರಿಣಾಮ ಕೂಡ ಉಂಟಾಗುತ್ತೆ. ಇಷ್ಟೆಲ್ಲದರ ನಡುವೆನೂ ರಷ್ಯಾದ ಅಗ್ರೆಷನ್ ಮಾತ್ರ ಕಡಿಮೆ ಆಗಿಲ್ಲ. ರಷ್ಯಾದ ಸೇನೆ ಮುನ್ನುಗ್ಗುತ್ತಲೇ ಇದೆ. ಇಲ್ಲಿ ರಷ್ಯಾ ಉಕ್ರೇನ್ ಜೊತೆಗಷ್ಟೇ ಯುದ್ಧ ಮಾಡ್ತಿದ್ದಷ್ಟು ಹೊತ್ತು ಅಮೆರಿಕ ಪಡೆಗಳು ಕೇವಲ ಉಕ್ರೇನ್ಗೆ ಆಯುಧ ಸರಬರಾಜನ್ನು ಮಾಡುತ್ತವೆ, ರಷ್ಯಾದ ವಿರುದ್ಧ ತಾವು ದಾಳಿ ಮಾಡುವುದಿಲ್ಲ. ಆದರೆ ಅಕಸ್ಮಾತ್ ಅಪ್ಪಿತಪ್ಪಿ ಏನಾದರೂ ರಷ್ಯಾದ ಒಂದೇ ಒಂದು ಮಿಸೈಲ್, ಒಂದೇ ಒಂದು ಯುದ್ಧ ವಿಮಾನ, ಒಂದೇ ಒಂದು ಬಾಂಬ್ ಉಕ್ರೇನ್ನ ಪಕ್ಕದಲ್ಲಿನ ಯಾವುದೇ ನ್ಯಾಟೋ ದೇಶದ ಮೇಲೆ ಬಿದ್ದರೂ ಕೂಡ ಪರಿಣಾಮ ತುಂಬ ಭಿನ್ನವಾಗಿರುತ್ತೆ. ಅದು ರಷ್ಯಾ ಹಾಗೂ ನ್ಯಾಟೋ ದೇಶಗಳ ನಡುವಿನ ಯುದ್ಧಕ್ಕೆ ಕಾರಣ ಆಗುತ್ತೆ. ಯಾವುದನ್ನು 3ನೇ ವಿಶ್ವಯುದ್ಧ ಅಂತ ಹೇಳಬಹುದು ಅಂಥ ದುರಂತಕ್ಕದು ನಾಂದಿ ಹಾಡುತ್ತೆ. ಹೀಗಾಗಿ ಇಲ್ಲಿ ರಷ್ಯಾ ಕೂಡ ತುಂಬ ಎಚ್ಚರಿಕೆಯಿಂದ ತನ್ನ ದಾಳಿಯನ್ನು ಮುಂದುವರಿಸ್ತಾ ಇದೆ. ಸದ್ಯಕ್ಕೆ ಕೀವ್ ನಗರದಿಂದ 25 ಕಿಲೋಮೀಟರ್ಗಳ ದೂರದಲ್ಲಿ ರಷ್ಯಾದ ಪಡೆಗಳು ಬಂದು ನಿಂತಿವೆ. ಯುದ್ಧ ಮುಂದುವರಿತಲೇ ಇದೆ. ರಷ್ಯಾದ ಸೇನೆ ಉಕ್ರೇನ್ನ ಗ್ಯಾಸ್ ಪೈಪ್ಲೈನನ್ನು ಬ್ಲಾಸ್ಟ್ ಮಾಡಿದ್ದು ಇದರಿಂದ ಉಕ್ರೇನ್ ತೀವ್ರ ಸಮಸ್ಯೆಗೆ ಗುರಿಯಾಗಿದೆ. ರಾಜಧಾನಿಯಲ್ಲೂ ಕೂಡ ಕ್ಷಿಪಣಿ ದಾಳಿಯಿಂದ ನಾಗರಿಕರು ಕಂಗೆಟ್ಟಿದ್ದಾರೆ. ಸಹಸ್ರಾರು ಮಂದಿ ಈಗಾಗಲೇ ಕೀವ್ ನಗರವನ್ನು ಬಿಟ್ಟು ಉಕ್ರೇನ್ನ ಗಡಿ ದೇಶಗಳತ್ತ ಧಾವಿಸ್ತಾ ಇದ್ದಾರೆ. ಉಕ್ರೇನ್ನಿಂದ ಬರ್ತಾ ಇರೋ ನಿರಾಶ್ರಿತರಿಗೆ ಯುರೋಪಿಯನ್ ದೇಶಗಳು ಜಾಗ ಮಾಡಿಕೊಡ್ತಾ ಇವೆ. ಇಲ್ಲಿಯವರೆಗೆ ಸುಮಾರು 8 ಲಕ್ಷ ಉಕ್ರೇನ್ನ ಜನ ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಉಕ್ರೇನ್ನಲ್ಲಿರೋ ಭಾರತೀಯ ವಿದ್ಯಾರ್ಥಿಗಳನ್ನು ಕರೆತರೋದಕ್ಕೆ ಭಾರತ ಸರ್ಕಾರ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದು ಈಗಾಗಲೇ ಏರ್ ಇಂಡಿಯಾದ 4ನೇ ವಿಮಾನ 240 ವಿದ್ಯಾರ್ಥಿಗಳನ್ನು ಹೊತ್ತು ಭಾರತಕ್ಕೆ ಬಂದಿದೆ. ಆ ಮೂಲಕ ಯುದ್ಧಗ್ರಸ್ತ ದೇಶದಲ್ಲಿರೋ ನಾಗರಿಕರನ್ನು ರಕ್ಷಿಸುವತ್ತ ಭಾರತದ ಸರ್ಕಾರ ಚಿತ್ತ ಹರಿಸಿದೆ. ಈ ನಡುವೆ ಪುತಿನ್ ಇನ್ನು ಕೆಲವೇ ದಿನಗಳಲ್ಲಿ ಈ ಯುದ್ಧವನ್ನು ಮುಗಿಸುವ ಮಾತುಗಳನ್ನು ಆಡ್ತಾ ಇದ್ದಾರೆ. ಇನ್ನು ರಷ್ಯಾದ ಮೇಲೆ ಸಂಪೂರ್ಣ ನಿರ್ಬಂಧ ಹೇರುವ ಕೆಲಸಗಳು ಕೂಡ ನಡೀತಾ ಇವೆ. ಪೋಲೆಂಡ್ ಸೇರಿದ ಹಾಗೆ ಕೆಲ ದೇಶಗಳು ರಷ್ಯಾದ ವಿಮಾನಗಳಿಗೆ ಪ್ರವೇಶವನ್ನು ನಿರ್ಬಂಧಿಸಿವೆ. ಸಮುದ್ರ ಮಾರ್ಗದಲ್ಲಿ ಕೂಡ ರಷ್ಯಾಗೆ ಹೋಗುವ ಮತ್ತು ರಷ್ಯಾದಿಂದ ಬಂದ ಸರಕು ಸಾಗಾಣಿಕೆಯ ಹಡಗುಗಳನ್ನು ಐರೋಪ್ಯ ದೇಶಗಳು ತಡೆದು ನಿಲ್ಲಿಸಿವೆ. ಇಲ್ಲಿ ಒಂದೊಂದೇ ದೇಶ ರಷ್ಯಾದ ಮೇಲೆ ಹಾಕುವ ನಿರ್ಬಂಧಗಳಿಗಿಂತ ಹೆಚ್ಚಾಗಿ ವಿಶ್ವಸಂಸ್ಥೆ ರಷ್ಯಾದ ಮೇಲೆ ಒಂದಷ್ಟು ನಿರ್ಬಂಧಗಳನ್ನು ಹೇರದೇ ಇದ್ದರೆ ಅದರಿಂದ ತುಂಬ ಹೆಚ್ಚಿನ ಪರಿಣಾಮ ಏನು ರಷ್ಯಾದ ಮೇಲೆ ಆಗದೇ ಇರಬಹುದು. ಇದೆಲ್ಲದರ ನಡುವೆ ವಿಶ್ವಸಂಸ್ಥೆ ಕೂಡ ಒಂದಷ್ಟು ಮಧ್ಯಸ್ಥಿಕೆ ವಹಿಸೋದಕ್ಕೆ ಮುಂದೆ ಬರಬೇಕಾಗಿದೆ. ರಷ್ಯಾ ಈ ಯುದ್ಧವನ್ನು ನಿಲ್ಲಿಸದೇ ಇದ್ದರೆ ಅದರ ವಿರುದ್ಧ ತೀಕ್ಷ್ಣ ಕ್ರಮಗಳನ್ನು ಕೈಗೊಳ್ಳುವ, ರಷ್ಯಾದ ಮೇಲೆ ನಿರ್ಬಂಧ ಹೇರುವ ಕ್ರಮಗಳನ್ನು ವಿಶ್ವಸಂಸ್ಥೆ ಕೈಗೊಳ್ಳಬೇಕಾಗಿ ಬರುತ್ತೆ. ಅಕಸ್ಮಾತ್ ಹಾಗೇನಾದರೂ ಆದರೆ ಈ ಯುದ್ಧ ರಷ್ಯಾಗೆ ಮುಂದಿನ ದಿನಗಳಲ್ಲಿ ತುಂಬಾ ತುಟ್ಟಿಯಾಗುತ್ತೆ ಅನ್ನೋದಂತೂ ಸುಳ್ಳಲ್ಲ. ಇದು ಗೆಳೆಯರೇ ರಷ್ಯಾ ಉಕ್ರೇನ್ ಕದನಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.